ವಿರೋಧದ ನಡುವೆಯೇ ಕನಕ ನಡಿಗೆ. ಉಡುಪಿಯಲ್ಲಿ ಪೇಜಾವರ ಸ್ಟ್ರೀಟ್ ಚಾಲನೆ. ನಗರಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್. ಎಸ್ ವೀಕ್ಷಕರೇ, ಈ ಘಟನೆ ನಡೆದು ಸುಮಾರು ಆಲ್ಮೋಸ್ಟ್ 23-24 ವರ್ಷ ಆಗೋಗಿದೆ. ಅಪ್ಪ ಅಮ್ಮ ಮಗುನ ಸಾಕಕ್ಕಾಗದೆ ಇಬ್ಬರು ಹೆಣ್ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ತದನಂತರ ಆ ಮಕ್ಕಳು ಎಲ್ಲಿ ಹೋದ್ರು, ಏನಾದ್ರು, ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದ್ರೆ ಆ ಮಕ್ಕಳು ಈಗ ಅಪ್ಪ ಅಮ್ಮನ ಹುಡುಕೋ ಪ್ರಯತ್ನವನ್ನ ಮಾಡ್ತಿದೆ. ಇದೇ ಹೊತ್ತಿನ ವಿಶೇಷ ಕರುಳಿನ ಕೂಗು. ಹೀಗೆ ತನ್ನ ಹೆತ್ತವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತಹ ಈಕೆ ಸ್ವೀಡನ್ನ ಬರಹಗಾರ್ತಿ ಜ್ಯೋತಿ ಶವಾನ್. ಜ್ಯೋತಿ ಶವಾನ್ ಸ್ವೀಡನ್ ಅವರಾದ್ರೂ ತಾಯ್ನಾಡು ಕರ್ನಾಟಕ. 5 ವರ್ಷದವರಿದ್ದಾಗ ಜ್ಯೋತಿ ಶವಾನ್ ಹಾಗೂ ಇವರ ತಂಗಿ ಗಾಯತ್ರಿ ಅವರನ್ನ ಟಾಮಿ ಮತ್ತು ಗನ್ವೋರ್ ಅನ್ನುವಂತಹ ದಂಪತಿಗಳು ಬೆಂಗಳೂರಿನ ಆಶ್ರಮ ಚೈಲ್ಡ್ ಹೋಮ್ನಿಂದ ದತ್ತು ಪಡೆದಿದ್ರು. ಈ ಬಗ್ಗೆ ಜ್ಯೋತಿ ಅವರಿಗೆ ತಿಳಿತಾ ಇದ್ದಂತೆ ನಿಜವಾದ ತಂದೆ ತಾಯಿಯನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. I was adopted when I was 5.5 years old from Bangalore now by Swedish parents, Tommy Swan and Gunvor Wikström. I was living at an orphanage called Ashraya in Indranagar. What brought me here is actually that I'm trying to find my biological family. ಪುಣೆಯ ಚೈಲ್ಡ್ ಟ್ರಾಫಿಕಿಂಗ್ ಸ್ವಯಂ ಸೇವಾ ಸಂಸ್ಥೆ ಇವರ ಹುಡುಕಾಟಕ್ಕೆ ಸಾಥ್ ಕೊಟ್ಟಿದೆ. ತಂದೆ ದಶರಥ್, ತಾಯಿ ಕಮಲಾಬಾಯಿ ಅನ್ನುವಂತ ಮಾಹಿತಿ ಸಿಕ್ಕಿದ್ದು ತಂದೆ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಇನ್ನು ಇವರ ಪೋಷಕರಿಗೆ ಡೈವರ್ಸ್ ಆದ ಬಳಿಕ ಆಶ್ರಯ ಚೈಲ್ಡ್ ಹೋಮ್ಗೆ ತಾಯಿ ಮಕ್ಕಳನ್ನ ಸೇರಿಸಿದ್ರಂತೆ. ಚಾಮರಾಜಪೇಟೆಯ ಪೊಲೀಸ್ ಠಾಣೆಯ ಹಿಂಭಾಗದ ಗುಟ್ಟಹಳ್ಳಿಯಲ್ಲಿ ನೆಲೆಸಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಎಲ್ಲಿ ಹುಡುಕಾಡಿದ್ರು ಕೂಡ ತಂದೆ ತಾಯಿ ಮಾತ್ರ ಇನ್ನೂ ಸಿಕ್ಕಿಲ್ಲ. So she approached us 1 year back and since that time we are working on her case. So last visit I came and I met the authorities and met people as even Central Adoption Research Authorities also giving right to these children to find out their families under new guidelines. ಇವರ ಪೋಷಕರು ಮರಾಠ ಸಮುದಾಯಕ್ಕೆ ಸೇರಿದವರು ಅನ್ನೋದು ಇವರ ತಂದೆ ತಾಯಿಯ ಹೆಸರಲ್ಲೇ ಗೊತ್ತಾಗುತ್ತೆ. 1993 ಚಾಮರಾಜಪೇಟೆಯ ಗುಟ್ಟಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ನಿಮಗೇನಾದ್ರೂ ಆ ದಂಪತಿ ಬಗ್ಗೆ ಮಾಹಿತಿ ಇದ್ರೆ ಅವರ ಮಕ್ಕಳಿಗೆ ಮಾಹಿತಿಯನ್ನು ಕೊಡಿ. ಶರತ್ ಕಪ್ಪನಹಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಎಸ್ ವೀಕ್ಷಕರೇ, ಬಹುಶಃ ನೀವು ಸುದ್ದಿಯನ್ನ ನೋಡಿದ್ರಿ, ಖಂಡಿತ ಈ ಸುದ್ದಿಯನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಎಸ್, ನಮ್ ಜೊತೆ ಸ್ವತಃ ಜ್ಯೋತಿ ಶವಾನ್ ಅವರು ಇದ್ದಾರೆ. ಜ್ಯೋತಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಮ್ ಜೊತೆ ಪುಣೆಯಿಂದ ಕೂಡ ಬಂದಿದ್ದಾರೆ ಆಕ್ಟಿವಿಸ್ಟ್ ಅಂಜಲಿ ಬವಾಳ್, ಅವರು ಕೂಡ ನಮ್ ಜೊತೆ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ವೆಲ್ಕಮ್ ಟು ದಿ ಶೋ. ಎಸ್, ಮೊದಲನೇದಾಗಿ ನಾವು ಜ್ಯೋತಿ ಅವರನ್ನ ಮಾತಾಡ್ತೀವಿ. ಏನಾಯ್ತು, ಇಷ್ಟು ವರ್ಷಗಳ ಕಾಲ ಎಲ್ಲಿದ್ರು, ಏನ್ ಮಾಡ್ತಿದ್ರು ಅಂತ. ಎಸ್ ಜ್ಯೋತಿ, ಇಟ್ ವಾಸ್ ಡ್ಯೂರಿಂಗ್ 1993-94, ಯು ವರ್ ಜಸ್ಟ್ 5 years old. ಹೌ ಡಿಡ್ ಯು ಗೋ ಟು ಸ್ವೀಡನ್? ಮೈ ಸ್ವೀಡಿಶ್ ಪೇರೆಂಟ್ಸ್ ಕೇಮ್ ಅಂಡ್ ಗಾಟ್ ಮೀ ಫ್ರಮ್ ಆಶ್ರಯ ಇನ್ ಬೆಂಗಳೂರು. ಓಕೆ. So, from how many years were you were staying in Sweden? I have lived there for 22 years now. Okay. Now you have come to Bangalore. Yes. In search of your parents. It's yes. been almost 23 years. Yes. Bangalore has been developed. Yes. And it takes a lot of time to search them. Yes. So, how are you searching them? It has been very hard. Okay. It seems that no one seems to know these persons. Okay. Yeah. Okay. Yes, madam. How are you helping her in search of your parents in Bangalore? Actually, since her case came to us, and then last visit I came and met to institution people, and they gave some information about her biological family. And with that information, whatever address and whatever story was there, since last 1 week, we are looking for those families in those areas. Okay. When? How did she come to Pune? Actually, our organization, which is Netherlands-based, it's against child trafficking. Okay. She approached our director, Mr. Arun Dole there. Okay. And through Arun Dole, case came to me. As okay, I'm when did this all happen, madam? Since last 1 year, all these things are happening. Okay, fine. Okay. And then how you're helping her now?
Yeah, then as per guidelines, we are following all the rules and regulations which central government and state is assigned for everybody. Mm-hmm. So with that, we visited the organization. Organization gave us some information. Before that, it was really strict. Everybody was not ready to give the information. Mm-hmm. They kept it in hiding or secret. Mm-hmm. But as Jyoti's case is in a normal case, it's children's were out of, means in a wedlock. Mm-hmm. So the parents were married, so it was easier for us to go and inquire about the families. Okay. And accordingly, whatever information we got, mm-hmm. as we came last Sunday only, and since mm-hmm. that time we are looking for the families. Mm-hmm. We went to this address given, this Guttahalli behind police station, Chamrajpet area. Okay. So that area we almost went everywhere and asked with a story, with a name, even a police constable from that. Okay. Kepe Gowda police station, they also helped us a lot, and local people too. Mm-hmm. But seems everything is changed there, and yes. Bangalore is grown and it's well developed city. Yes. Yeah. Okay. Yes, Vikshikre. Our heltiradishte. Jyoti 5 ವರ್ಷ ಮಗು ಇದ್ದಾಗ ಆಕೆ ಜ್ಯೋತಿ ಮತ್ತು ಜ್ಯೋತಿ ಅಕ್ಕನ ಸ್ವೀಡನ್ ದಂಪತಿಗಳು ಬಂದು ದತ್ತು ಪಡಿತಾರೆ. ಆದ್ರೆ ಅದಕ್ಕೂ ಮುಂಚೆ ಅವ್ರ ಅಪ್ಪ ಅಮ್ಮ ಡಿವೋರ್ಸ್ ಪಡಿತಾರೆ. ತುಂಬಾ ಬಡತನ ಇರುತ್ತೆ. ಸಹಜವಾಗಿ ಅಮ್ಮ ನನಗ್ ಬಂದಿರೋ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಆ ಇಬ್ಬರ ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಅಲ್ಲಿ ಆ ಇಬ್ರು ಸ್ವೀಡನ್ ದಂಪತಿಗಳು ಬಂದು ಆ ಇಬ್ರು ಹೆಣ್ಣು ಮಕ್ಕಳನ್ನ ದತ್ತಕ್ಕೆ ಪಡೆದು ತದನಂತರ ಅವ್ರನ್ನ ಸ್ವೀಡನ್ ಕರ್ಕೊಂಡು ಹೋಗ್ತಾರೆ. ಈಗ ಜ್ಯೋತಿಗೆ 28 ವರ್ಷ ಆಗಿದೆ. ಆಕೆ ಬರಹಗಾರ್ತಿ ಕೂಡ, ಒಳ್ಳೆಯ ಬರಹಗಾರ್ತಿ. ಈಗ ಆ ಅಪ್ಪ ಅಮ್ಮನ ನೋಡ್ಬೇಕು ಅನ್ನೋ ತವಕದಲ್ಲಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರ ಅಪ್ಪ ಅಮ್ಮ ಇದಕ್ಕೂ ಮುಂಚೆ ಅಂದ್ರೆ 23 ವರ್ಷಗಳ ಹಿಂದೆ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ವಾಸ ಮಾಡ್ತಿದ್ರಂತೆ. ಅಪ್ಪ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ, ತಾಯಿ ಮನೆ ಕೆಲಸ ಮಾಡ್ತಿದ್ರಂತೆ. ಈಗ ಅದೇ ಜಾಗಕ್ಕೆ ಬಂದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಇಲ್ಲ. ಜೊತೆಗೆ ಈಗಾಗಲೇ ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಎನ್ ಜಿ ಓ ಆಕ್ಟಿವಿಸ್ಟ್ ಅಂಜಲಿ ಅವರು ಕೂಡ ಸಹಾಯ ಮಾಡ್ತಿದ್ದಾರೆ. ಅವರು ಕೂಡ ಪುಣೆಯಿಂದ ಬಂದು ಆಕೆಗೆ ಸಹಾಯ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಅಪ್ಪ ಅಮ್ಮ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಹುಡುಕಿ ಕೊಡಿ ಅನ್ನೋದೇ ನಮ್ಮ ಆಶಯ ಕೂಡ. ಈಗ ಜ್ಯೋತಿ ಅವ್ರು ಏನ್ ಹೇಳ್ತಾರೆ, ಮುಂದೆ ಏನ್ ಆಯ್ತು ಎಲ್ಲದ್ರ ಬಗ್ಗೆ ಕೇಳೋಣ. ಎಸ್ ಜ್ಯೋತಿ, ಹೌ ಡಿಡ್ ಯು ಗೆಟ್ ಯುವರ್ ಪೇರೆಂಟ್ಸ್ ಪಿಕ್? ಡು ಯು ಹ್ಯಾವ್ ಎನಿ ಪೇರೆಂಟ್ಸ್ ಪಿಕ್ಚರ್ ಆರ್ ಸಮಥಿಂಗ್? No, I don't have. I only have names of my parents. Okay, what is their name? The name are Dasharatha and Kamalabai. Dasharatha and Kamalabai. Yes. Okay, so you remember their faces. Of course, it's very difficult. It's been 23 years, almost 24 years. So yes. Do you remember anything about your parents or something? Yes, I remember a woman who was crying a lot. Huh. And I remember a woman who are leaving me. At okay. Ashray, I think. So, when they were leaving you, did you ask them why you're leaving us here? I started to scream after, don't leave me, but she didn't look back. Okay. So, you remember that completely? Yes. Picture. So, you remember your father? No, I don't. Okay. So, you don't remember him at all? No, I don't remember him at all. I only remember my mother. Okay. Then, after how many days did the Sweden couples came and adopted you? One year later they came in 94. So what did they say you? What did they say? Yeah. Hello? No, well, they're adopting you. When they were adopting me? Yeah. You know them, why they're taking me to Sweden? Persons at the orphanage had explained for me that I got a new family. Okay. So then you went to Sweden? Yes. So they took care of you well? Yes, they have. So after how many years that you felt that I want to see my parents? Actually, it was since the day I arrived to Sweden. Mm-hmm. When I was on that plane, I felt like I'm never going back to India. Okay. Yes, sir. Vikshikre, nan heladagle. ಇಬ್ರು ಸ್ವೀಡನ್ ದಂಪತಿಗಳು ಬಂದು ಇವರಿಬ್ರು ಮಕ್ಕಳನ್ನ ದತ್ತಿಗೆ ಪಡಿತಾರೆ. ಆಕೆ ಜ್ಯೋತಿ ತುಂಬಾ ಚಿಕ್ಕ ವಯಸ್ಸು, ಅಂದ್ರೆ 5 ವರ್ಷ. ಸಹಜವಾಗಿ ಮಕ್ಕಳಿಗೆ ಅನ್ಸುತ್ತೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ, ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆಕೆ ಕೂಡ ಅಲ್ಲಿ ಅನಾಥಾಶ್ರಮದ ಅಧಿಕಾರಿಗಳನ್ನ ಕೇಳ್ತಾರೆ ಯಾಕೆ ಅವ್ರು ಬಂದಿದ್ದಾರೆ ಅಂತ. ಸೊ ಅವರು ಹೇಳ್ತಾರೆ, ಇಲ್ಲ, ನಿನ್ನ ದತ್ತಕ್ಕೆ ಪಡಿತಾ ಇದ್ದಾರೆ, ಸೊ ಇನ್ ಮುಂದೆ ನೀನು ಅವ್ರ ಜೊತೆನೆ ಇರ್ತೀಯಾ ಅಂತ. ಸರಿ, ಆ ಇಬ್ಬರು ಹೆಣ್ಮಕ್ಕಳನ್ನ ಸ್ವೀಡನ್ಗೆ ಕಳ್ಸಿಕೊಡ್ತಾರೆ. ತದನಂತರ ಅಂದ್ರೆ ತುಂಬಾ ವರ್ಷಗಳ ನಂತರ ಜ್ಯೋತಿಗೆ ಅವ್ರ ಅಮ್ಮನ ನೋಡ್ಬೇಕು ಅಂತ ಅನ್ಸ್ತು. ಆಕೆ ಮತ್ತೆ ಭಾರತ ದೇಶಕ್ಕೆ ಬರ್ತಾರೆ, ಪುಣೆಯಲ್ಲಿ ಇರುವಂತ ಅಂಜಲಿ ಅವರನ್ನ ಭೇಟಿ ಆಗ್ತಾರೆ. ನೆಕ್ಸ್ಟ್ ಏನಾಯ್ತು ಕೇಳೋಣ. ಎಸ್ ಅಂಜಲಿ ಮೇಡಮ್, ನೌ ಇಂಡಿಯಾ ಇಸ್ ಗ್ರೋನ್ ಅಂಡ್ ಇವನ್ ಆಸ್ ವೆಲ್ ಆಸ್ ಬ್ಯಾಂಗ್ಳೂರ್ ಇಸ್ ಗ್ರೋನ್. ಸೊ ಯು ಹ್ಯಾವ್ ಗಿವನ್ ಕಂಪ್ಲೇಂಟ್ ಸಮಥಿಂಗ್ ಅಬೌಟ್ ದ ಪೇರೆಂಟ್ಸ್
photos, name? Not exactly. As whatever information was in the file about her parents, so as it's written that it's the father was a corporation worker. So yesterday only I met assistant commissioner of admin BBMP and gave our request to find out if there is any employee with this name and from Maratha community. And with this story, so let us know. So they are going to come back to us if they found anybody. And as the document was saying that father was illiterate, so we need to check accordingly as well. And mother was studied up to 8th standard and from Marulkunte village, Tumkur. Okay. Yeah, so now after this show, we are going visiting that village too to know more. Okay. Okay, we'll just take a break and we'll come back. Yes, Vikshukre, ಅವ್ರ ಅಪ್ಪ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಹೆಸರು ದಶರಥ ಅಂತ. ಸೊ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಹುಡುಕಿ ಕೊಡಿ, ಖಂಡಿತ ಇದು ಒಳ್ಳೇದಾಗುತ್ತೆ ಅಂತ. ಎಸ್, ಆದ್ರೆ ಇನ್ನಿದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಹಲೋ ಮಿಸ್ಟರ್ ವಿಷನರಿ, ಆಲ್ ದಿ ಬೆಸ್ಟ್ ಮಿಸ್ಟರ್ ಪರ್ಫೆಕ್ಟ್. Happy anniversary, Miss Lifeline. Hey, congratulations, Mr. Big Idea. Happy birthday, Miss Intelligent. Some gifts mean a lot more than the occasion. Parker, a pen for the worthy. Patanjali tandide nimma parivarakkagi fiber yukta bellada bannada godiya hittu. Sheshta hagu agavada iodine uppu. ಪ್ರೋಟೀನ್ ಭರಿತವಾದ ಅನ್ಪಾಲಿಶ್ಡ್ ನ್ಯಾಚುರಲ್ ಬೇಳೆಗಳು ಮತ್ತು 2 ವರ್ಷ ಹಳೆಯ ಅಸಲಿ ಬಾಸ್ಮತಿ ಅಕ್ಕಿ. ಸೋನು ಮತ್ತೆ ಮೋನು ಅವಳಿ ಮಕ್ಕಳು. ಸೋನು ಹತ್ರ ಇರೋದು ಡಬ್ಬ ಸ್ಟೀಲ್ ಫ್ಲಾಸ್ಕ್ದು, ಮತ್ತೆ ಮೋನು ಹತ್ರ ಇರೋದು ಸೆಲೋ ವ್ಯಾಕ್ಯೂ ಸ್ಟೀಲ್. ಹೊರಗಿನಿಂದ ಸೇಮ್ ಕಾಣುತ್ತೆ, ಆದ್ರೆ ವ್ಯತ್ಯಾಸವಿರೋದು ಒಳಗಿಂದ. ಸೆಲೋ ವ್ಯಾಕ್ಯೂ ಸ್ಟೀಲ್ ಫ್ಲಾಸ್ಕ್, ಹಾಟ್ ಬೇಕಿದ್ರೆ ಸೆಲೋ. ಕನ್ವಾ ಮಾರ್ಟ್, ಹ್ಯಾಪಿ ಶಾಪಿಂಗ್, ಹ್ಯಾಪಿ ಫ್ಯಾಮಿಲಿ. This is not a marathon. ಇದು ಹ್ಯುಂಡೈ ಶ್ರೇಷ್ಠ ಭಾರತೀಯ ಸೆಲೆಬ್ರಥಾನ್. ಈ ಸೀಸನ್ ನ ಅತಿ ದೊಡ್ಡ ಉಳಿತಾಯಕ್ಕೆ ಸಮೀಪದ ಶೋರೂಮ್ಗೆ ಇಂದೇ ಭೇಟಿ ಕೊಡಿ. I have finally quit smoking. I feel like a new woman. Faber presents the world's only 3D chimney with three-way suction that makes your kitchen completely smoke-free. Now quit smoking in the kitchen. Bring home the Faber 3D hood today and quit smoking in the kitchen. ಮನೆಯ ಪ್ರತಿ ಕೋಣೆಯಲ್ಲಿ ಹಲವು ಕಥೆಗಳು ಹಾರಾಡುತ್ತವೆ. ಒಂದು ಗಾಳಿಯಲ್ಲಿ ತೇಲಾಡುತ್ತಾ, ಬಾಗಿಲುಗಳು ಕಿಟಕಿಗಳ ಮೂಲಕ ಹಾಯುತ್ತಾ, ಪರಿಶ್ರಮಕ್ಕೆ ರೆಕ್ಕೆ ಬಂದುಬಿಡುತ್ತದೆ. ತಮ್ಮತನದ ತಣ್ಣಗೆ ಗಾಳಿ ಬೀಸುತ್ತದೆ. ಮನೆಯ ಮೂಲೆ ಮೂಲೆಗಳಲ್ಲಿ ಒಂದು ಹವಾ ಹ್ಯಾಪಿ ಬೀಸುತ್ತದೆ. ಉಷಾ ಫ್ಯಾನ್ಸ್ ಅಂಡ್ ಕೂಲರ್ಸ್ ಮನೆಯನ್ನು ಮಾಡುತ್ತದೆ ಹವಾ ಹ್ಯಾಪಿ. ನಿಮ್ಮ ಸಾಮಾನ್ಯ ಟ್ಯಾಂಕ್ ಆಗಾಗ ಪ್ರಾಬ್ಲಮ್ ಕೊಟ್ರೆ ಪ್ಲಂಬರ್ ಜೊತೆ ಇಂಥ ಅನ್ಯೋನ್ಯ ನಂಟು ಬೆಳೆಯೋದು ಸಹಜ. ಕೊಂಡು ತನ್ನಿ ಸಿಂಟೆಕ್ಸ್ ನ ಟ್ರಿಪಲ್ ಲೇಯರ್ಡ್ ವಾಟರ್ ಸ್ಟೋರೇಜ್ ಸೊಲ್ಯೂಷನ್. ಸಿಂಟೆಕ್ಸ್, ವಿ ಮೇಕ್ ಸೆನ್ಸ್. ವಿತ್ ಬಿಲ್ಟ್ ಇನ್ ವೈಫೈ ಅಂಡ್ ಜಿಪಿಎಸ್, ಶೇರ್ ಯೋರ್ ಇಮ್ಯಾಜಿನೇಷನ್. ಐ ಆಮ್ ದ D5300. ಐ ಆಮ್ ನಿಕಾನ್. ಕೋಳಿ ತುಪ್ಪ, ಇದು GRB ತುಪ್ಪ ತರಹ ಘಮ ಘಮ ಅಂತ ರುಚಿಯಾಗಿ ಮರಳು ಮರಳಾಗಿರುತ್ತಾ? ಒಳ್ಳೆ ಕ್ವಾಲಿಟಿ GRB ತುಪ್ಪದಲ್ಲೇ ಇರೋದು. ನನಗೂ GRB ತುಪ್ಪನೇ ಕೊಡಿ. ಅತಿ ನವೀನ ಫ್ಯಾಕ್ಟರಿಯಲ್ಲಿ ಪಾರಂಪರಿಕ ರುಚಿ ಬದಲಾಗದಂತೆ ಶುದ್ಧ ಹಾಗೂ ಸ್ವಚ್ಛವಾಗಿ ತಯಾರಿಸಲಾಗಿರುವ GRB ತುಪ್ಪ. ಟೆಕ್ನಿಕಾ ಮಿಕ್ಸಿ ಸ್ಟೈಲಿಶ್ ಲುಕ್, ಅನ್ಬ್ರೇಕಬಲ್ ಡೋಮ್, ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಅಂಡ್ ಹೆವಿ ಜಾರ್ಸ್, 750 ವ್ಯಾಟ್ ಪವರ್ಫುಲ್ ಮೋಟರ್, ಫಾಸ್ಟ್ ಗ್ರೈಂಡಿಂಗ್ ಟೆಕ್ನಾಲಜಿ. ಟೆಕ್ನಿಕಾ ಆದ್ರೆ ನನ್ನ ಪ್ರಾಮಿಸ್. ನಾನು ಅನ್ನೋ ಸ್ವಾರ್ಥ ಇಲ್ಲದೆ ಹೋದ್ರೆ ಲೆಕ್ಕಕ್ಕೂ ಏನು ಸಿಗಲ್ಲ. ಮಿಠು ಹಾರ್ ಹೋಯ್ತು, ನಾವು ಹಾರ್ಕೊಂಡು ಹೋಗಿ ಮಿಠುನ ಹುಡ್ಕೊಂಡ್ವಾ.
ಬೆಂಕಿ ಬಿಚ್ಚಿ ಹಾರಾಡು ಈಗ ಮಿಠುನ್ ಮನೆ ಕರ್ಕೊಂಡು ಹೋಗೋಣವಾ? ಬೇಡಪ್ಪ, ಇದೇ ಮಿಠುನ ಮನೆ. ನಮ್ಮವರ ಸಂತೋಷವೇ ನಮ್ಮ ದೊಡ್ಡ ಜವಾಬ್ದಾರಿ. ಟಿವಿಎಸ್ ವಿಕ್ಟರ್, ಮೈಲುಗಟ್ಟಲೆ ಸಾಗಿವೆ ಸ್ಮೈಲ್ಸ್. ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಗೋದ್ರೇಜ್ ಇಂಟೀರಿಯರ್ ಪ್ರಸ್ತುತಪಡಿಸುತ್ತಿದೆ ದ ಗ್ರೇಟ್ ಇಂಡಿಯನ್ ಫರ್ನಿಚರ್ ಫೆಸ್ಟ್. ಆಕರ್ಷಕ ಆಫರ್ಗಳಿಗಾಗಿ ಕರೆ ನೀಡಿ 09980899808. ಮಿಲ್ಟನ್ನ ಥರ್ಮೋ ಸ್ಟೀಲ್ ಫ್ಲಾಸ್ಕ್, ಇದು 24 ಗಂಟೆ ತನಕ ಬಿಸಿಯನ್ನು ಬಿಸಿ ಮತ್ತು ತಂಪಾಗಿರೋದನ್ನು ತಂಪಾಗಿಯೇ ಇರಿಸುತ್ತೆ. ಮಿಲ್ಟನ್, ಹೊಸದೇನಾದ್ರೂ ಯೋಚಿಸೋಣ. New Renault Duster Adventure Edition. What's stopping you? Renault, passion for life. ವಿರಾಮದ ನಂತರ ಕರುಳಿನ ಕೂಗು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವೀಕ್ಷಕರೇ, ನೀವು ಅನ್ಕೊಳ್ತಿರ್ಬೋದು ಏನು ಅವಾಗ್ಲಿಂದ ಜ್ಯೋತಿನೇ ಮಾತಾಡ್ಸಿದ್ದಾರೆ, ಹಾಗಿದ್ರೆ ಜ್ಯೋತಿ ತಂಗಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ರು? ಯಾಕಂದ್ರೆ ಆ ಸ್ವೀಡನ್ ದಂಪತಿಗಳು ಇಬ್ಬರು ಮಕ್ಕಳನ್ನು ದತ್ತು ಪಡೀತಾರೆ. ಈಗ ಆಕೆ ತಂಗಿ ಎಲ್ಲಿದ್ದಾಳೆ, ಏನು, ಮತ್ತು ಸ್ವೀಡನ್ ಹೋಗಿ ನಂತರ ಜ್ಯೋತಿ ಏನ್ ಮಾಡಿದ್ಲು, ಅವಳ ಬಾಲ್ಯದ ದಿನಗಳು ಸ್ವೀಡನ್ ನ ಕಳೆದಾಗ ಹೇಗಿತ್ತು, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಸ್ ಜ್ಯೋತಿ, ಯು ವರ್ 5 years old ವೆನ್ ಯು ವೆಂಟ್ ಟು ಸ್ವೀಡನ್. ಸೊ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಡೇಸ್, ಯುವರ್ ಸ್ಕೂಲಿಂಗ್ ಡೇಸ್? And what about your sister? What is she doing? My childhood was good, but I always missed my mother. So okay. it made difficulties in the studies. Okay. And my sister also had a good childhood. So you're the elder one or the younger one? I am the elder one. Okay, yes. Yeah, your younger one is how old is she? She is 27 years old today. Okay, at that time, like how old was she? She was 4.5 years old. 4.5 years old. Yes. Okay, fine. Yeah. So how was your schooling and how they took care of you? The schooling was good. It was very good. But the thing was that when I missed my mother so much, it was very difficult to study. Okay. Yeah. So during your schooling, when you were in college days, yeah. Did you feel like coming back to Bangalore and seeing your mother? Yes, I have always felt like I wanted to go back to Bangalore and search for her. So this is the first time I'm doing it 100%. Okay. So did you tell it to your parents who were in Sweden, like, I want to see my mother? What was the reaction? They said they had waited for it. They think it's very important for me to find my mother because they knew my pain. Okay. Did they support you for this? Yes, they did. What did they say? They said, go and find your mother now, Jyoti. We want you to have inner peace, they said. Okay. So did they ever come to Karnataka anytime? Yeah, they went with me 2013, and that was the first time I got to know my mother's name. Okay. Yeah. So even they came with you? Yes, they did. Okay. So what's your mother's name? Kamalabai. Kamalabai. Yes. Okay. You like that name? I love it. Yes, of course, your mother's name. And where is your parents? Like, you know, where is in Sweden? Where are they? They are back in home where I grew up, in Ljusdal. Okay. You spoke to them? Yes, I have. What did they say? They said, good luck, Jyoti. We are hoping and praying for that Kamalabai and you will reunite. Yes. So what your sister say? See, you're coming to Bangalore, you're searching for her, you have visited many orphanages, you've come to our studio also. Yes. So what your sister say? Why didn't she come to Bangalore? She got a new job, so she was not allowed to take care of. Okay. Yes. So she want to see her mother? Is she of waiting? Course she wants. So what did she say? She said, hope you find Kamalabai and tell her that I love her and miss her as well. Yes. So is she going to come to Bangalore anytime? I think so. I think so. Yes, sir. Madam, before this, you had got any cases like this? Yeah, before Jyoti's case, we handled around 50 cases where we found out the families of the children and reunited with them, with their families too. Mm-hmm. So, yeah, our experience says that it is possible, whatever information, even if some cases are 40-year-old, even 45-year-old, and we found out the families, that there is no trouble, even in unwed mother's cases too. Okay. We did it secretly. Okay. Okay, Jyoti, what's your sister's name? It's Gayatri.
Gayatri? Yes. Okay. So you didn't change your name after going back to Sweden. Usually they change their names. Yes. No, my Swedish parents thought it was very important to have our names left because they thought it was Kamala Bais, okay. You know, her way of saying that she loved us. Okay. So usually when you stay in Sweden, you'll be definitely remembering about your parents, yeah. And about your childhood days. Yes. So what did you feel like? How were you feeling like in Sweden when you remember your parents? Or your childhood days in Bangalore? Do you mean my Indian parents? Yes. Yes. Now I feel like I miss them a lot. Sorry, but I do. Yes. I miss my mother so much. And I have always done that. I just want to find her. And get my peace. ಎಸ್ ವೀಕ್ಷಕರೇ, ಆ ತಾಯಿಯನ್ನು ನೋಡಲೇಬೇಕು. ನಾನು ಅದಕ್ಕೆ ನಾನು ಸ್ವೀಡನಿಂದ ಬಂದಿದ್ದೀನಿ. ನಾನು ನನ್ನ ತಾಯಿಯನ್ನು ಬಿಟ್ಟಿದ್ರೂ ಕೂಡ, ನನ್ನ ಸ್ವೀಡನಲ್ಲಿ ಇದ್ದಾಗೂ ಕೂಡ ಆಕೆನ ತುಂಬ ನೆನೆಸ್ಕೊಳ್ತಿದ್ದೆ. ನನ್ನ ಫ್ರೆಂಡ್ಸ್ ಕೂಡ ಅದರನ್ನು ಕೂಡ ಹೇಳ್ತಾ ಇದ್ದೆ ನನ್ನ ಅಮ್ಮನ ಬಗ್ಗೆ. ಜೊತೆಗೆ ನನ್ನ ಹೆಸರು ಏನಿತ್ತೋ ಅದನ್ನು ಅವರು ಬದಲಾಯಿಸಿಲ್ಲ, ಅದೇ ಹೆಸರಿರಲಿ, ಹಂಗೆ ಮುಂದುವರ್ಕೊಂಡು ಹೋಗಲಿ ಅಂತ ಅವರ ಸ್ವೀಡನಲ್ಲಿರೋ ಅವರ ತಂದೆ ತಾಯಿ ಕೂಡ ಹೇಳ್ತಾ ಇದ್ರಂತೆ. ಜೊತೆಗೆ ಅವರ ತಂಗಿ ಕೂಡ ಅಲ್ಲೇ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆಕೆ ಕೆಲಸದಿಂದ, ಬ್ಯುಸಿ ಶೆಡ್ಯೂಲ್ ಇಂದ ಅವರ ತಾಯಿಯನ್ನ ಹುಡುಕೋ ಪ್ರಯತ್ನ ಮಾಡ್ತಿಲ್ಲ, ಬಟ್ ಆದ್ರೂ ಹಕ್ಕಿ ಕೂಡ ಬಂದು ಬೆಂಗಳೂರಿಗೆ ಇವಳ ಜೊತೆ ಹುಡುಕೋ ಪ್ರಯತ್ನವನ್ನ ಮಾಡ್ತಾಳೆ. ಮುಂದೆ ಏನಾಯ್ತು ಮಾತಾಡ್ಸೋಣ. ಎಸ್ ಜ್ಯೋತಿ, ಎಸ್, ಬ್ಯಾಂಗ್ಳೂರ್ ಇಸ್ ಗ್ರೋನ್ ಅಂಡ್ ಡೆಫಿನೆಟ್ಲಿ ಅಟ್ ಒನ್ ಸ್ಟೆಚ್ ಇಟ್ ಮೈಟ್ ಬಿ ಡಿಫಿಕಲ್ಟ್ ಟು ಫೈಂಡ್ ಯುವರ್ ಪೇರೆಂಟ್ಸ್, ಬಟ್ ಇಟ್ ಟೇಕ್ಸ್ ಟೈಮ್, ಸೊ ಯು ನೀಡ್ ಟು ಹ್ಯಾವ್ ಪೇಷನ್ಸ್. ಐ ವಿಲ್. At the same time, you have to be strong. Yes, for my mother, yes. Kamala Bai. Yes. She's basically from Tumkur. Yeah. You've been to Tumkur? Never. Never? Never. So in childhood days, did she take you to Tumkur and show, see, this is your hometown? No, I don't remember that. Sorry. Okay. You don't remember? No. So after a long time, then she was telling that you'll be going to Tumkur also in search of her. Yes. In case if you find your mother, yeah, what will you do? I will hug her and tell her I love her from the bottom of my heart. And you'll take her to Sweden? I will ask her if she wants to first. Okay, in case if she say, look, I don't want to come, I want to stay here, what will you do? To stay in India. So you'll also settle down in India? Yeah, I will definitely come and live here for one period or something. Okay, what about your father? My father, I also think about him, but I don't have that much memories of him. Okay, but you have mom a lot. You love, yeah, your mom a lot. Yes, I do. What in case if you find your father, in case if you don't find a mother? Yes. What will be your reaction? I will be shocked, of course, but I will always also tell him that I have missed him in another way. Yes. I have heard that he's remarried, so I hope that he will anyway admit me and acknowledge me anyway. See, she's crying. Yeah. Even though she's used to all these cases, still she's crying. Yes. When it comes to parents, everyone are emotional. Yeah. We cannot stay without our parents. What do you say, madam? Yeah, it's difficult. First case came to me, it's Arun Dole's case. Mm-hmm. And he asked me one question. Because I was thinking, oh, they are in best economic countries. Mm-hmm. They are doing well. So why do they want to do all these things? Mm-hmm. Arun asked me one question. If your mother is going to tell you that you are not my child. And I was like, oh, what? No, this is not possible. No, you just think. And then I realized his pain. And then I started working with him for finding out his mother. Mm-hmm. And that was the first thing. Around 2007, I started working on this issue. Mm-hmm. And then working with him, I helped many more. And at last, 2010, I found out his mother too, and he reunited with his family. So you're keeping fingers crossed in Jyoti's case. Yeah, of course. And it's pretty difficult as well. Yeah. Yes, Jyoti, what you have, like, you come back to Bangalore. What do you feel about Bangalore city? I love it. You remember Bangalore at least when you were too young? Yes. You're in Bangalore. So now Bangalore is grown. Yes. So what do you say? I remember the temples, some of the temples, I think. Okay. Yes. Which temple? I can't just say which one of them. Oh, I mean near to Chamrajpet? Yes.
I remember. Those temples are still there? Yes, some of them. Because it's completely changed. Yeah. Bangalore's changed. Yeah. So do you remember? Yeah, I remember the noise and I remember when people talking. I can hear them. Okay. Yeah, I remember. So it's been 24, 25 years. Bangalore's changed and it's completely grown. It's become populated, overpopulated. A lot of populations, more pollution. So what will you tell your parents, Sweden parents, if you find your own parents? Yeah, I will tell them I found her. So you'll not go back to Sweden, pal. I will go. Sweden, they feel bad, right? Because they have been taking care of you for almost 24 years. No, they're not feeling bad. They're not feeling bad? No. They think it's a natural thing to do when you're adopted. Okay. Yes, they think. What they're doing? Are they working there? No, they're retired. Okay, before that, where they were working? My mother was working with social insurance, and my father was working as an European international advisor. Okay. Usually when sisters, you both sisters and yes. It's not two age gap or something, just 1 or 2 years gap. Mm. So you both sit together. Yeah. Do you share your childhood days or about your parents? You still share them? Yeah, yes we do. But the thing is Gayatri doesn't remember that much. She doesn't. But I tell her often about the orphanage time and the memories I have of the mother I do. And Gayatri looks like our mother. Gayatri looks like your mother. Yeah, that's what I can recall. What about you? I think I look like my father, actually. But I can see myself in Gayatri. I can. Hey. I can see the resemblance. Yes. Yeah. Yes, Vikshikare. Jyothi heltirad nodidre, avalu balyada dinagalanna yavudu kuda martilla. Aake heltidale, nanna tangi nanna taayi tara idare, nanu nan tande tara idini. ನಾನು ಈಗಲೂ ಕೂಡ ನನ್ನ ತಂದೆ ತಾಯಿ ಏನಾದರೂ ಸಿಕ್ಕಿದ್ರೆ ನಾನು ಮತ್ತೆ ವಾಪಸ್ ಸ್ವೀಡನ್ಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ನನ್ನ ತಂದೆ ತಾಯಿ ಜೊತೆ ಅಂತ. ಸಹಜವಾಗಿ ಸ್ವೀಡನ್ ದಂಪತಿಗಳು ಕೂಡ ಇವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ, ಅವರು ಅದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಕೊಟ್ಟಿದ್ದಾರೆ. ನೀನು ನಿಮ್ಮ ಅಪ್ಪ ಅಮ್ಮ ಜೊತೆ ಮತ್ತೆ ಸೇರಬೇಕು, ನೀವು ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಂಗಿ ಎಲ್ಲರೂ ಕೂಡ ಒಂದಾಗಬೇಕನ್ನೋದಷ್ಟೇ ನಮ್ಮ ಆಶೆ ಅಂತ ಕೂಡ ಅಲ್ಲಿ ಸ್ವೀಡನ್ ಇರೋ ದಂಪತಿಗಳು ಹೇಳಿದ್ದಾರೆ. ಮುಂದೆ ಏನಾಯ್ತು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಮತ್ತೊಮ್ಮೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀವಿ. ಪ್ರತಿ ಪಯಣವು ಒಂದು ಸಂಭ್ರಮ. ಮನೆಯ ಪ್ರತಿ ಕೋಣೆಯಲ್ಲಿ ಹಲವು ಕಥೆಗಳು ಹಾರಾಡುತ್ತವೆ. ಒಂದು ಗಾಳಿಯಲ್ಲಿ ತೇಲಾಡುತ್ತಾ ಬಾಗಿಲುಗಳು ಕಿಟಕಿಗಳ ಮೂಲಕ ಹಾಯುತ್ತಾ ಮೊದಲು ಪ್ರೇಮದ ಗಾಳಿ ಬರುತ್ತದೆ. ಒಮ್ಮೆಲೆ ಸುಖ ಶಾಂತಿ ಹರಡುತ್ತದೆ. ಉಷಾ ಫ್ಯಾನ್ಸ್ ಅಂಡ್ ಕೂಲರ್ಸ್ ಮನೆಯನ್ನು ಮಾಡುತ್ತದೆ ಹವಾ ಹ್ಯಾಪಿ. ಇವತ್ತು ಊಟಕ್ಕೇನ್ ಕಣೆ? ಇದಕ್ಕೆ ಉತ್ತರ ಹೇಳೋದು ಇವತ್ತಿಂದ ಬಂದ್. ಮಿಲ್ಟನ್ನ ಗ್ಲಾಸ್ ಲೈಟ್ ಕ್ಯಾಸರೋಲ್ ಇದೆಯಲ್ಲ ಮಿಲ್ಟನ್, ಹೊಸದೇನಾದ್ರೂ ಯೋಚಿಸೋಣ. ಖಂಡಿತವಾಗ್ಲೂ ಬರ್ಬೇಕು, ತಿಂಡಿ ತಿಂದ್ರಿ, ಬಿಸಿಬೇಳೆ ಬಾತ್ ರೆಡಿ ಐತಿ. ಬೇಕು ತಿಂದಿ ಚಾಲಿಲ್ವಾ? ಅವಂದೇನು ತಪ್ಪಿಲ್ಲ, ನೀವು ಇಷ್ಟನ್ ತಿಂದಿಲ್ಲ ಅಂದ್ರೆ ನೀವೇನು ತಿಂದೇ ಇಲ್ಲ. ಈಸ್ಟರ್ನ್ ಸ್ಪೈಸಸ್. ಮತ್ತೆ ಮನು ಇಂದ ಚಿನ್ನದ ಆಭರಣಗಳನ್ನು ಕೊಳ್ಳುವುದರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಎಸ್ ಎಸ್. ನಮ್ಮ ಜೊತೆ ಈಗ ಪುಟ್ಟಣ್ಣ ಪಾಲಿಕೆ ಪೌರ ಕಾರ್ಮಿಕ ಮುಖಂಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಾವು ಎಸ್ ಸರ್, ನಿಮ್ಗೆ ಗೊತ್ತಾಗಿದೆಯಾ ಏನ್ ಕೇಸು ಅಂತ? ಇದು ಗೊತ್ತಾಗಿದೆ ಮೇಡಮ್. ಈಗ ನಮ್ಗೆ ಬಂತು ಸುದ್ದಿ ಬಂದಿರೋದು, ದಶರಥ ಅಂತ ಹೇಳ್ಬಿಟ್ಟು ನಮ್ಮ ಪಾಲಿಕೆನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವರು ಯಾರು ನಮ್ಮ ಅನಾಥೆ ಆಶ್ರಮಕ್ಕೆ ಮಕ್ಕಳನ್ನ ಬಿಟ್ಟವರಂತೆ. ಅಲ್ಲಿಂದ ಬೇರೆಯವರು ದತ್ತಿಗೆ ತಗೊಂಡೋಗಿ ಇದ್ ಮಾಡವ್ರೆ. ಈಗ ಅವರು ಬಂದಿರೋದು ನಮ್ಮ ತಾಯಿ ತಂದೆ ಎಲ್ಲಿದೆ ಅಂತ ಹುಡ್ಕೊಂಡ್ ಬಂದವ್ರೆ. ಎಸ್ ಸರ್, 24 ವರ್ಷಗಳಾಗೋಗಿದೆ. ಅವ್ರ ಅಪ್ಪ ಯಾವ್ದಲ್ಲಿ ಎಸ್ ಸರ್? ಎಸ್ ಮೇಡಮ್.
ಆಯ್ತು, ಅದನ್ನ ನಮ್ಗೆ ಈಗೀಗ ಸುದ್ದಿ ಬಂದಿರೋದು, ಅದನ್ನ ನಾವು ಏನಿದ್ರೇನು ನಾವು ಸ್ವಲ್ಪ ಮಾಹಿತಿ ನೀಟಾಗಿ ನಮ್ಗೆ ಕೊಟ್ರೆ ಪಾಲಿಕೆಗೆ, ನಾನು ಅದನ್ನ ಏನಿದೆ ಸ್ವಲ್ಪ ನಮ್ಮಿಂದ ಆಗೋ ಸಹಾಯ ನಾವು ಅದನ್ನ ಹುಡುಕಿ ನಾನು ಒಂದು ಎಲ್ಲಾ ಕಡೆನು ವಿಚಾರಣೆ ಮಾಡಿ ಅವರು ವಿಳಾಸ ಇರೋದನ್ನ ಗೋಯಪುರ್ ಗುಟ್ಟಲಿ ಅಂತ ಹೇಳವ್ರೆ, ಅದನ್ನ ನಾವು ತನಿಖೆ ಮಾಡಿ ಸ್ವಲ್ಪ ನಮ್ಮಿಂದ ಆಗೋಷ್ಟು ನಮ್ಮ ಪೌರಕಾರ್ಮಿಕ ಖಂಡಿತ ನೀವು ಹುಡುಕೊಟ್ರೆ ಒಂದು ಒಳ್ಳೆ ಒಳ್ಳೇದಾಗತ್ತೆ. ಆಕೆ ಸ್ವೀಡನ್ ಅವರು ನಮಗೆ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಪಾಲಿಕೆನಲ್ಲಿ ಎಂಪ್ಲಾಯ್ ಆಗಿರೋದ್ರಿಂದ ನಾವು ಒಬ್ಬ ಪೌರಕಾರ್ಮಿಕ ಲೀಡರ್ ಆಗಿ ಆ ವಿಚಾರಣೆಯನ್ನ ನಾವು ಸಂಪೂರ್ಣವಾಗಿ ನಾವು ಹುಡುಕಿ ಆ ಮಗು ಬಂದು ತಂದೆ ತಾಯಿನ ಹುಡ್ಕೊಂಡ್ ಬಂದಿದೆಲ್ಲ ಅದಕ್ಕಂದ್ರೆ ಇನ್ನೊಂದು ನಮ್ಗೆ ಯಾವ್ದು ಇಲ್ಲ. ತುಂಬಾ ಸಂತೋಷ ಸುದ್ದಿ ಇದು ನಮಗೆ. ಅವ್ರು ಎಲ್ಲಿದೆ ನಮ್ಗೆ ಇದು ವಿಚಾರಣೆಯನ್ನು ಕರೆಕ್ಟ್ ಆಗಿ ಮಾಹಿತಿ ಕೊಟ್ರೆ ನಾನು ಅದನ್ನ ನಮ್ಮಿಂದ ಆಗೋ ಸಹಾಯ ಪೌರಕಾರ್ಮಿಕರ ಆರೋಗ್ಯ ಗ್ರಾಮೀಣ ಸಂಘದಿಂದ ನಾವು ಹೆಲ್ಪ್ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಮೇಡಮ್. ಸರ್ ರೆಕಾರ್ಡ್ಸ್ ಅಲ್ಲಿ ಇರುತ್ತಲ್ವಾ ಸರ್ ಸಾಮಾನ್ಯವಾಗಿ ಹೆಸರುಗಳು? ಅಲ್ಲ ಮೇಡಮ್, ರೆಕಾರ್ಡ್ಸ್ ಇವಾಗ ಇತ್ತೀಚೆಗೆ ತಿಳಿಸಿರೋದು ಸ್ಪೆಷಲ್ ಕಮಿಷನರ್ಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ. ಆ ರಿಪೋರ್ಟ್ ಇಂದ ನಮಗೂ ಒಂದು ಮಾಹಿತಿ ಕೊಟ್ರೆ ನಾವು ಅವ್ರ ವಿಳಾಸ ಎಲ್ಲಿದೆ ಅಲ್ಲಿಗೆ ಹೋಗ್ಬಿಟ್ಟು ಪತ್ತೆ ಮಾಡಿ ಅವ್ರನ್ನ ಪರಿಶೀಲನೆ ಮಾಡಿ ನಾವು ವಿಚಾರಣೆ ತಿಳಿಸೋದಕ್ಕೆ ಸಿದ್ಧವಾಗ್ತೀವಿ ಮೇಡಮ್. ಎಸ್ ಸರ್, ನಿಜವಾಗ್ಲೂ ಒಂದ್ ಒಳ್ಳೇದಾಗುತ್ತೆ ಸರ್, ದಯವಿಟ್ಟು ಹುಡುಕಿ ಕೊಡಿ ದಯವಿಟ್ಟು. ನಮಗೂ ಇತ್ತೀಚೆಗೆ ಗೊತ್ತಾಗಿರೋದು ನಮಗೂ ಅಂತಾರೆ, ನಮಗೂ ನನಗೂ 7 ಜನ 9 ಜನ ಮಕ್ಕಳು. ಓಕೆ, ಆದ್ರೆ ನಮ್ ಮಕ್ಕಳ ತರನೇ ಅವರು ಹುಡ್ಕೊಂಡ್ ಬಂದು ನಮಗೂ ಆದ್ರೂ ಯಾರೋ ಒಬ್ರು ಒಳ್ಳೇದ್ ಮಾಡ್ಬೇಕು, ನಾವು ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಎಸ್ ಜ್ಯೋತಿ, ಜಸ್ಟ್ ನಾವ್ ವಿ ಸ್ಪೋಕ್ ಟು ದ ಯೂನಿಯನ್ ಲೀಡರ್ ಆಫ್ ಕಾರ್ಪೊರೇಷನ್, ಸೊ ದೇ ಟೆಲಿಂಗ್ ಯು ದಟ್ ಆಸ್ ಮಚ್ ಆಸ್ ಪಾಸಿಬಲ್ ದೇ ಟ್ರೈ ಟು ಫೈಂಡ್ ಔಟ್ ಯುವರ್ ಫಾದರ್. ದೇ ಸರ್ಚ್ಡ್ ದ ರೆಕಾರ್ಡ್ಸ್ ಅಂಡ್ ಆಸ್ ಮಚ್ ಆಸ್ ಪಾಸಿಬಲ್ ದೇ ಟ್ರೈ ಟು ಫೈಂಡ್ ಔಟ್ ಅಂಡ್ ದೇ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸರ್. You can say yes. What you want to say then. I would love to, if you could help me to find my father and even my mother, that would mean so much for me because I miss them so much. Okay. Last reaction. Actually, as I, whatever records are saying, this woman, after her divorce, she went to St. Mary's Convent. Okay. And I think she must have wanted to keep them in boarding school or something like that. Mm-hmm. But then Mary's Convent sent them to Bangalore, another adoption agency. Mm-hmm. And that's how they landed up into adoption. Mm-hmm. So I feel somewhere they are also looking for their children. Mm-hmm. Because 2 children giving up to somebody is difficult. Mm-hmm. In other circumstances, we can understand that in unwed mother case or in illegitimate cases that they want to give up. Okay. But in normal families, it's difficult to leave their children behind like this. Yeah. So, as we are looking for birth records, we are looking for corporation employee records, if we can able to find out them. Okay. And even going back to Madkulle. Okay, so, hope we will find out her mother. Okay. It's time to wind up the show. I hope, keeping finger crossed, you'll reach your parents and definitely you'll take care of them. Don't cry. Be positive. Yes. Be happy. Yes. Okay. Thank you so much. Okay. Thank you so much. Yes, Vikshukre, Luna's Walkmate at this point. Rasu Digalana, Nodona, Speed News Nari. ಲಾರಿ ಮತ್ತು ಕಾರ್ ನಡುವೆ ಭೀಕರ ಅಪಘಾತ. ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವು. ನೆಲಮಂಗಲದ ಬೂದಿಹಾಳ್ ಗೇಟ್ ಬಳಿ ಘಟನೆ.